ಇದರ ಸುದ್ದಿ ದಶಪಥ ಎಂಟು ಪಥ ಆರು ಪಥ ಹೆದ್ದಾರಿಗಳಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಸಾಗಿಸಬಹುದು ಅಂತ ರೋಮಾಂಚನಗೊಳ್ತಿದ್ದ ವಾಹನ ಚಾಲಕರಿಗೆ ಈ ಮಾರ್ಗದ ಟೋಲ್ ಶುಲ್ಕಗಳು ಅಷ್ಟೇ ಶರವೇಗದಲ್ಲಿ ಹೆಚ್ಚಳವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಮೊದಲ ಮನವರಿಕೆಯಾಗಿ ಬಸವರಾಜ ಬೊಮ್ಮಾಯಿ ಅವರು ತವರು ಜಿಲ್ಲೆಯ ಮಾರ್ಗವಾದ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ 46 ಟೋಲ್ ಶುಲ್ಕ ದಿಢೀರ್ ದುಪ್ಪಟ್ಟಾಗಿದೆ. ದಾವಣಗೆರೆ ಚಿತ್ರದುರ್ಗ ನಡುವಿನ ಹೆಬ್ಬಾಳು ಟೋಲು, ಹಾಗೆ ದಾವಣಗೆರೆ ಹಾವೇರಿ ನಡುವಿನ ಚಳಗೇರಿ ಟೋಲು ಹಾಗೂ ಹಾದು ಹೋಗುವಂಥ ಎಲ್ಲ ವಾಹನಗಳು ಈ ಹಿಂದೆ ನೀಡುತ್ತಿದ್ದ ಬಳಕೆದಾರ ಶುಲ್ಕಕ್ಕಿಂತ ಅಧಿಕ ಶುಲ್ಕವನ್ನು ಕೊಡಬೇಕು. ಈಗ ಹೊಸದಾಗಿ ಬೆಂಗಳೂರು ಮೈಸೂರು ಕೂಡ ನೀವು ಕಾರು ಒನ್ ಸೈಡ್ 135, ಎರಡ್ ಸೈಡ್ ಆದ್ರೆ 205 210 ಇದೆ. ಇನ್ನು ಅಫಿಷಿಯಲ್ ಆಗಿಲ್ಲ, ಅದರ ಒಂದು ಇಕ್ಕೊಂಡಿದ್ದಾರೆ. ಹೌದು, ನೋಡ್ಬೇಕು. ಇದೇನು ಗೊತ್ತಾ, ಇದು ಆಲ್ರೆಡಿ ಇತ್ತು, ಈಗ ಡಬಲ್ ಮಾಡ್ತಿದ್ದಾರೆ. 60 ರೂಪಾಯಿ ಇತ್ತು ಕಾರ್ಗೆ, 120 ರೂಪಾಯಿ ಮಾಡ್ತಾ ಇದಾರೆ. ಪ್ರತಿ ವರ್ಷ ಚೇಂಜಸ್ ಆಗುತ್ತೆ ಟೋಲ್ ಅಲ್ಲಿ, ಬಟ್ ಈಗ ಡಬಲ್ ಮಾಡ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗ್ತಾ ಇತ್ತು, ಈಗ ಡಬಲ್ ಮಾಡ್ತಾ ಇದಾರೆ. ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನನ್ಗೆ ಯಾರ ಬೆಳೆಗೆ ಒಬ್ರು ಗೆಲುವು ಸಿಕ್ಕಿದ್ರು, ಅವ್ರು ಮಾತಾಡ್ತಿದ್ರು, ಈಗ ನಾವು ಕಾರ್ ತಗೋಬೇಕಾದ್ರೆ ಎಕ್ಸ್ಶೋರೂಮ್ ಪ್ರೈಸ್ 8 ಲಕ್ಷನೋ 9 ಲಕ್ಷನೋ ಇದ್ರೆ ಟ್ಯಾಕ್ಸೆ ಒಂದ್ 2 ಲಕ್ಷ ಕಟ್ತೀವಿ ರೋಡ್ ಟ್ಯಾಕ್ಸ್ ಆರ್ ಟಿ ಓಗೆ. ಸೊ ಅದು ಯಾಕೆ ಕಟ್ತೀವಿ ಅಂದ್ರೆ ನಾವು ರೋಡ್ ಮೇಲೆ ಕಾರ್ ಓಡಿಸ್ತೀವಿ, ಅದಕ್ಕೆ ಅಭಿವೃದ್ಧಿಗೆ ಕೊಡ್ತೀವಿ ಅಂತ. ಆಮೇಲೆ ಈಗ ಎಲ್ಲರೂ ಕೂಡ ನಾವು ದಶಪಥ ಮಾಡಿದ್ವಿ, ನಾವು 12 ಪಥ ಮಾಡಿದ್ವಿ, 8 ಪಥ ಮಾಡಿದ್ವಿ, ನಮ್ದು ಸಾಧನೆ ಅಂತಾರೆ, ಮತ್ ನಮ್ಮನ್ನ ದುಡ್ಡಾಗಿ ತಗೊಂತಾರೆ ಅಂತ ಪ್ರಶ್ನೆ ಮಾಡಿದ್ರು ಅವರು. ಹೌದು, ಈಗ ಬೆಂಗಳೂರು ಮೈಸೂರು ರೋಡ್ನಪ್ಪ ಫ್ರೀ ಆಗಂತ ಕೊಡಕ್ಕಾಗಲ್ಲ, ಒಪ್ಕೊಳ್ಳೋಣ. ಆದ್ರೆ ನಮ್ಮ ಹತ್ರ ದುಡ್ಡು ತಗೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ, ನಮ್ ಸಾಧನೆ ಅಂತ ಯಾಕೆ ಹೇಳ್ತೀರಾ ಅವ್ರು? ಹಾಗಾದ್ರೆ ನಮ್ದೇ ರೋಡ್ ಅಂತ, ನಮ್ ರೋಡ್, ನಾವು ಟ್ಯಾಕ್ಸ್ ಇಂದ ನಮ್ ರೋಡ್ ಮಾಡಿಸಿದ್ರೆ ಅಷ್ಟೇ. ಮತ್ ಸರ್ಕಾರ ನೀವೇನು, ನೀವು ಜನಪ್ರತಿನಿಧಿ ನೀವೇನ್ ಮಾಡ್ತೀರಾ ಅಂತ ನನ್ನ ಗೆಳೆಯರೊಬ್ರು ಬೆಳಿಗ್ಗೆ ಕೇಳ್ತಿದ್ರು, ಇದ್ನ್ಯಾಕ್ ಸರ್ ನೀವು ಕೇಳಿಲ್ಲ ಅಂತ. ಸೊ ನಾನು ಅವ್ರು ತೋರಿಸು ಈ ತರ ನ್ಯೂಸ್ ಆಗಿದೆ ನೋಡಿ ಅಂತ, ಇದರ ಚರ್ಚೆ ಆಗ್ತಿದೆ ಅಂತ, ಅದಕ್ಕೆ ಈ ನ್ಯೂಸ್ ಹಾಕಿದ್ವಿ ನಾವು. ಈಗ ಅಲ್ಲ, ಈ ಟೋಲ್ ಕಟ್ಟೋ ದುಡ್ಡಲ್ಲೇ ಟ್ರೈನಲ್ಲಿ ಹೋಗಿ ಬಂದ್ಬಿಡ್ಬೋದು. ಒಂದ್ ಸೈಡ್ ಟೋಲ್ ಕಟ್ಟೋ ದುಡ್ಡಲ್ಲೇ ಬೆಂಗಳೂರು ಮೈಸೂರೇ ತಗೊಂಡ್ರೆ ಹೇಳೋದಾದ್ರೆ, ಈ ಟೋಲ್ ಕಟ್ಟೋ ಬದಲು ಬಸ್ ಹತ್ತಿರ ಅದೇ ಬಸ್ ಟಿಕೆಟ್ 135 ರೂಪಾಯಿ ಕಾರ್ಗೆ ಒಂದ್ ಸೈಡ್ ಅಂತ. ಆಮೇಲೆ ಇಷ್ಟು ಟೋಲ್ ಕಟ್ತೀವಲ್ವಾ, ಈಗ ತುಮಕೂರು ರೋಡು, ನಾವು ತುಮಕೂರಿಂದ ಚಿತ್ರದುರ್ಗ ದಾವಣಗೆರೆ ಎಲ್ಲ ಹೋಗ್ತೀವಲ್ವಾ ರೋಡು, ಎಷ್ಟು ವರ್ಷಗಳಿಂದ ಆಯ್ತು ರೋಡ್ ಆಗಿ, ಎಷ್ಟು ವರ್ಷದಿಂದ ಟೋಲ್ ಇದೆ, ಎಷ್ಟು ಸಂಗ್ರಹ ಆಗಿರ್ಬೋದು, ಯಾರು ಅದನ್ನ ಲೆಕ್ಕನೆ ಕೊಡಲ್ಲಪ್ಪ. ಓಕೆ, ಈಗ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಒಂದು 8,000 ಕೋಟಿನೋ 9,000 ಕೋಟಿನೋ ಪ್ರಾಜೆಕ್ಟ್ ಅದು, ಇಷ್ಟೆಷ್ಟೋ ವೆಚ್ಚ ಆಗಿದೆ. ಇದಕ್ಕೆ ಸರ್ಕಾರ ಇಷ್ಟು, ಪ್ರೈವೇಟ್ ಇಷ್ಟು, ಏನೋ ಹಾಕಿರ್ತಾರೆ. ಸೊ ಈಗ ಸರ್ಕಾರಗಳು ಬಜೆಟ್ ಮಂಡನೆ ಮಾಡಿದಾಗ ಈ ರೋಡ್ಗೆ ಇಷ್ಟು ಅನುದಾನ ಅಂತ ಕೊಟ್ಟಿರ್ತಾರಲ್ವಾ, ಅದು ಆ ಸರ್ಕಾರದಲ್ಲಿ ಅನುದಾನಕ್ಕೆ ಬಂದ್ಬಿಟ್ಟಿರುತ್ತೆ. ನಾವ್ ಈಗ ಯಾವ ಖಾಸಗಿ ಕಂಪ್ನಿಗೆ ನಾವ್ ಯಾಕೆ ಟೋಲ್ ಕಟ್ಟಬೇಕು ಅನ್ನೋ ಒಂದು ಪ್ರಶ್ನೆ ನಿಜ, ಇದು ಜನಸಾಮಾನ್ಯರು ಕೇಳಿದ ಪ್ರಶ್ನೆ. ಆಯ್ತು, ಈಗ ಪ್ರತಾಪ್ ಸಿಂಹ ಅವರೇನೆ ಈಗ ಎಂಪಿಗಳು, ಮೈಸೂರು ಕೊಡಗು ಎಂಪಿಗಳು, ಅವ್ರು ನಾನ್ ಮಾಡ್ತಿರೋ ರೋಡು, ನಾನ್ ತಂದಿರೋ ರೋಡು, ನಾನ್ ನನ್ನ ಸಾಧನೆ ಅಂತ ಹೇಳ್ತಿದ್ದಾರೆ. ಆಯ್ತು, ನೀವು ರೋಡ್ ಮಾಡಿಸಿದ್ರೆ ಚೆನ್ನಾಗಿದೆ, ಗುಡ್, ನಾನು ಒಂದ್ಸಲ ಹೋಗಿ ಬಂದೆ ರೋಡು, ತುಂಬಾ ಚೆನ್ನಾಗಿದೆ ರೋಡು, ಅದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಸೊ ಆದ್ರೆ ಟ್ಯಾಕ್ಸ್ ಈಗಾಗಲೇ ಕಟ್ಟಿರ್ತೀವಿ ನಾವಲ್ವಾ, ನಮ್ ದುಡ್ಡು ನಾವು ಕೊಟ್ಬಿಟ್ಟಿರ್ತೀವಲ್ವ, ಮತ್ ಯಾಕೆ ಟೋಲ್ ಆಗ್ತೀರಾ ಅಂತ ಜನ ನಾನು ತುಂಬಾ ಜನ ಪ್ರಶ್ನೆ ಮಾಡಿದ್ರು. ಮೇಂಟೆನೆನ್ಸ್ ಗೆ ಅಂತಾರೆ, ಎಷ್ಟು ವರ್ಷ ಅದೇ ಹೇಳಬೇಕು ಅವ್ರು, ಎಷ್ಟು ವರ್ಷ ಮೇಂಟೆನೆನ್ಸ್, ಓಕೆ ಎಷ್ಟು ವರ್ಷ. ಈಗ ಹಂಗ್ ನೋಡ್ಕೊಂಡ್ರೆ 60 ಕಿಲೋಮೀಟರ್ ಒಳಗಡೆ 2 ಟೋಲ್ ಇರಂಗಿಲ್ಲ, ಅದನ್ನ ಮಾಡ್ತೀವಿ, ಎರಡು ಟೋಲ್ ಮಾತ್ರ ಮಾಡ್ತಿದ್ದಾರೆ ಮೈಸೂರು ರೋಡ್ಗೆ. ಬೇರೆ ಬೇರೆ ಟೋಲ್ ನಾವು ಮೈಸೂರು ರೋಡ್ ಬಿಟ್ಟು ಮಾತಾಡಿದಾಗ್ಲೂ ಕೂಡ ಎಷ್ಟು ವರ್ಷಗಳಿಂದ ಟೋಲ್ ಇರ್ತವೆ, ಆ ಟೋಲ್ಗೆ ಎಷ್ಟು ದುಡ್ಡು ಬಂದಿರುತ್ತೆ, ಅದಕ್ಕೆ ಅದಕ್ಕೆ ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ಎಷ್ಟು ವರ್ಷ ಬೇಕು ಹಾಕೊಂತ ಇರ್ಬೋದು, ಜಾಸ್ತಿ ಮಾಡ್ತಾ ಇರ್ಬೋದು. ಸೊ ಜನ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಿದ್ರೆ, ಬಟ್ ಆನ್ಸರ್ ಮಾಡೋಂಥ ಜನಪ್ರತಿನಿಧಿಗಳು, ಮಿನಿಸ್ಟ್ರಿಗಳು ಮಾತ್ರ ಯಾರು ಆನ್ಸರ್ ಮಾಡಲ್ಲ. ಜನ ನಮ್ಮ ಪಾಡು, ನಮ್ಮ ಜನರ ಪಾಡು, ನಮ್ಮ ದೇಹದ ಕತೆ ದೇವರೇ ಬಲ್ಲ ಅಷ್ಟೇ. ಆಮೇಲೆ ಈಗೆಲ್ಲ ಏನು ಫಾಸ್ಟ್ಯಾಗ್ ಲೆಕ್ಕ ಸಿಗುತ್ತಾನೆ, ಎಷ್ಟು 1 ರೂಪಾಯಿ ಕಟ್ಟಾಗ ಗೊತ್ತಾಗುತ್ತೆ. ಎಲ್ಲ ಟ್ರಾನ್ಸ್ಪರೆಂಟ್, ನಾವೆಲ್ಲ ಪೂರ್ತಿ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ, ನಿಮ್ ಮುಂದೆ ಇಡ್ತೀವಿ ಅಂತಾರೆ ಬಿಜೆಪಿ, ಇಡ್ಬೇಕಪ್ಪ ಇದನ್ನ. ಓಕೆ, ದಿನ ಕೊಡ್ಬೋದು. ಈಗ ಬೆಂಗಳೂರಿಂದ ದಾವಣಗೆರೆಗೆ ಎಷ್ಟು ಟೋಲ್ ಬರುತ್ತೆ, ಆ ಟೋಲಲ್ಲಿ ಇವತ್ತು 14 ತಾರೀಕು ಎಷ್ಟು 12 ಅವರ್ಸ್ ಎಷ್ಟು ದುಡ್ಡು ಖರ್ಚಾಯ್ತು ಅಂದ್ಬಿಟ್ಟು ಪ್ರೆಸ್ ಬಿಡುಗಡೆ ಮಾಡ್ಬೋದು. ನಿಜ, ಯಾಕಂದ್ರೆ ಎಲ್ಲ ಈಗ ಫಾಸ್ಟ್ಯಾಗ್ ಬಂದ್ಬಿಡುತ್ತಲ್ಲ, 1 ರೂಪಾಯಿ 10 ಪೈಸೆ ಕೂಡ ಸಿಕ್ಬಿಡುತ್ತೆ, ಆರಾಮಾಗಿ ಮಾಡ್ಬೋದು. ನೋಡೋಣ ಪ್ರತಾಪ್ ಸಿಂಹ ಅವರೇನು ಮಾಡ್ತಾರೆ ಮೈಸೂರು ರೋಡ್ ವಿಚಾರವಾಗಿ, ಬೆಂಗಳೂರು ಮೈಸೂರು ವಿಚಾರವಾಗಿ ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಕಲೆಕ್ಟ್ ಆಗುತ್ತೆ ಅಂತ. ನಿಜ, ಟ್ರಾನ್ಸ್ಪರೆಂಟ್ ಗೊತ್ತಾಗುತ್ತೆ ಎಲ್ಲರಿಗೂ. ಅರವಿಂದ್ ಬೆಲ್ಲದವರು ಇಂಟರ್ವ್ಯೂ ಅದೇ ಹೇಳ್ತಿದ್ರಲ್ಲ, ಏನ್ ಬೇಕೆಲ್ಲ ಆನ್ಲೈನ್ ಮಾಡ್ಬಿಟ್ಟು, ಗೊಂದಲ ಇರಲ್ಲ. ಅದಕ್ಕೆ ಹೋಗೋದು, ಒಬ್ಬ ಸರ್ಕಾರಿ ಅಧಿಕಾರಿ ಕೇಳೋದು, ಅವ್ನ ಲಂಚ ಇಸ್ಕೊಂಡು ಮತ್ತೆ ಅವನೊಂದು ಸರ್ಟಿಫಿಕೇಟ್ ಕೊಡೋದು, ಅದನ್ನೇ ತಂದು ಮತ್ತೆ ಸರ್ಕಾರಕ್ಕೆ ಕೊಡೋದು, ಇವೆಲ್ಲ ಕನ್ಫ್ಯೂಸ್. ಆಮೇಲೆ ಬಜೆಟ್ ಬಂದೆ, ಬಜೆಟ್ ಬಗ್ಗೆ ಮಾತಾಡೋಣ. ನಮ್ಗೆ ಮೊದಲು ಬಜೆಟ್ ಅಂದ್ರೆ ಗೊತ್ತೇ ಇರಲಿಲ್ಲ, ಏನ್ ಗುರು ಬಜೆಟ್ ಇದು, ಹಂಗೆ ಹಿಂಗೆ. ನಾವು ನಮ್ ಮೀಡಿಯಾಗ್ ಬಂದು ಹಿಂಗೆ ಹಿಂಗೆ ಗೊತ್ತಾಯ್ತು, ಬಟ್ ಜನಕ್ಕೆ ಈಗಲೂ ಗೊತ್ತಿಲ್ಲ ಏನ್ ಬಜೆಟ್ ನಮ್ಗೆ ಅಷ್ಟೇ. ಅಲೋಕೇಶನ್ಸ್ ಅಲ್ಲಿ ಹೋಗುತ್ತೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಎಷ್ಟು. ನಾವು ಈಗ ಲಾಸ್ಟ್ ಟೈಮ್ 2,56,000 ಕೋಟಿ ಬಜೆಟ್ ಇದೆಲ್ಲ, ಆ ಗೌರ್ಮೆಂಟ್ ಎಂಪ್ಲಾಯ್ ಸ್ಯಾಲ್ರಿನೇ 1,20,000 ಕೋಟಿ. ಹೌದು,
ಅಂದ್ರೆ ಆಲ್ಮೋಸ್ಟ್ 40% ನಾವು ಸ್ಯಾಲ್ರಿ ಕೊಡ್ತಿದೀವಿ, ಇನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಯೂಸ್ ಮಾಡ್ತಿರೋದೇ ನಾವು ಇನ್ನ 60%, ಅದ್ರಲ್ಲಿ 40% ಕಮಿಷನ್ ಆರೋಹ ಬೇರೆ. ಇನ್ ದೇಶ ಎಲ್ಲಿ ದರ ಆಗುತ್ತೆ, ರಾಜ್ಯ ಎಲ್ಲಿ ದರ ಆಗುತ್ತೆ. ಸೊ ಇದು ಜನಕ್ಕೆ ಗೊತ್ತಾಗಬೇಕು. ಇಲ್ಲಪ್ಪ ಈ ಒಂದ್ ರೂಪಾಯಿ ನಾವು 40-40 ಪೈಸೆ ನಾವು ಸ್ಯಾಲ್ರಿಗೆ ಕೊಡ್ತಾ ಇದೀವಿ, ಇದರಲ್ಲಿ 1 ರೂಪಾಯಿ ನಾವು ನಮ್ಗೆ ಏನು ಬರಲ್ಲ ಸ್ಯಾಲ್ರಿ ಕೊಡ್ತಾ ಇದೀವಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಅದಕ್ಕೆ ಇದಕ್ಕೆ ಇದಕ್ಕೆ ಖರ್ಚು ಮಾಡ್ತೀವಿ, ಈ ತರದ್ದು ಖರ್ಚನ ಯಾರು ಹೇಳೋದೇ ಇಲ್ಲ ಜನಕ್ಕೆ. ಏನೋ ಬಜೆಟ್ ಅವ್ರು ಇಷ್ಟಪಡಂಗೆ ಮಾಡ್ಕೊಂತಾರೆ, ನಮ್ಮ ಬದುಕಿಷ್ಟೇ ರೀ ಅನ್ಕೊಂಡು ಇರ್ತಾರೆ.